ಕರ್ನಾಟಕ ಸರ್ಕಾರದಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಬೆಳಗಾವಿ ಮತ್ತು ಲೋಕೋಪಯೋಗಿ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ 5,93,00,000 ರೂಪಾಯಿ ಅನುದಾನದಲ್ಲಿ ಚಿಕ್ಕೋಡಿ ತಾಲೂಕಿನ ರಾಯಭಾಗ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಶಾಲಾ ಕೊಠಡಿಗಳ ಮರು ನಿರ್ಮಾಣ ಕಾರ್ಯ ಪ್ರಾರಂಭಿಸಲಾಯಿತು. ರಾಯಭಾಗ ಶಾಸಕರಾದ ದುರ್ಯೋಧನ್ ಐಹೊಳೆ ಅವರು ಭೂಮಿ ಪೂಜೆ ನೆರವೇರಿಸಿದರು. ಅದೇ ರೀತಿ ಪಟ್ಟಣ ಪಂಚಾಯತ್ ಕಬೂರ್ನಲ್ಲೂ ಕೂಡ 10,00,000 ಅನುದಾನದಲ್ಲಿ ತಂದ ಸೈಕ್ಲಿಂಗ್ ಯಂತ್ರ ಕೂಡ ಉದ್ಘಾಟನೆಯನ್ನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಪವನ್ ಕತ್ತಿ, ಚಿಕ್ಕೋಡಿ ತಾಲೂಕು ದಂಡಾಧಿಕಾರಿ ಸುಭಾಷ್ ಸಂಪಗಾವಿ, ಚಿಕ್ಕೋಡಿ ಸಿಪಿಐ ಆರ್ ಆರ್ ಪಾಟೀಲ್, ಸಹಾಯಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ ಚಿಕ್ಕೋಡಿಯ ಐಎ ಕಾಕೊಳ್ಳಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕಬ್ಬೂರ್ ಸುರೇಶ್ ಬೆಲ್ಲದ್, ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಂಬಿ ಬೃಂಗೇರಿ ಮಠ್, ರಾಜ್ಯ ಮೋರ್ಚಾ ಉಪಾಧ್ಯಕ್ಷ ದುಂಡಪ್ಪನ ಬೆಂಡವಾಡೆ ಹಾಗೂ ರಮೇಶ್ ಕಳನ್ನವರ್, ದಾನಪ್ಪನ ಕೋಟ್ಬಾಗಿ, ವಿರೂಪಾಕ್ಷಿ ಗಟ್ಟಿ ಉಪಸ್ಥಿತರಿದ್ದರು. ನಂತರ ಸ್ವಾಗತ ಕಾರ್ಯಕ್ರಮ ಜರುಗಿತು. ರಾಜ್ಯಕ್ಕೆ ಎಸ್ಎಸ್ಎಲ್ಸಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪ್ರಥಮ ಸ್ಥಾನ ಪಡೆದು ಹೆಮ್ಮೆ ತಂದ ಕುಮಾರಿ ಸಹನಾ ಕಾಮಗೌಡ್ ಇವರಿಗೆ ಕೂಡ ಸತ್ಕಾರ ಸಮಾರಂಭ ಜರುಗಿತು. ಅವರನ್ನು ಊರಿನ ಮುಖಂಡರು ಸತ್ಕರಿಸಿದ್ರು. ಹಾಗೂ ಈ 5,93,00,000 ಅನುದಾನದಲ್ಲಿ 50 ಶಾಲಾ ಕಟ್ಟಡಗಳನ್ನು ಮತ್ತು ನಾಗರಮುನ್ನೊಳ್ಳಿ, ಉಮರಾಣಿ ಹಾಗೂ ಮೀರಾಪೇಟೆಯಲ್ಲಿ ಪ್ರೌಢಶಾಲೆ ಕಟ್ಟಡಗಳನ್ನು ನಿರ್ಮಿಸಲಾಗುತ್ತಿದೆ. ಹಾಗೂ ಇನ್ನು ಉಳಿದ ಯಾವುದೇ ಕಾಮಗಾರಿ ಉಳಿದಿದ್ರೆ ಗಮನಕ್ಕೆ ತಂದುಕೊಡಿ, ಅವನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ಮಾಡಿಸೋಣ ಎಂದು ಶಾಸಕ ದುರ್ಯೋಧನ ಐಹೊಳೆ ಅವರು ಹೇಳಿದರು. ದಿವಸ ಶಾಲಾ ಕಟ್ಟಡಗಳ ಭೂಮಿ ಪೂಜಾ ಕಾರ್ಯಕ್ರಮ, ಈ ಭೂಮಿ ಪೂಜಾ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ಹೀಗೆ ಮಾತ್ರ ನಿರ್ಗಮಿಸಿದಂತಹ ಈ ಭಾಗದ ಯುವ ನಾಯಕರು, ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಪವನ ಕತ್ತಿ ಅವರೇ ಮತ್ತು ಈ ಗ್ರಾಮದ ಹಿರಿಯರು ಮತ್ತು ಹಿರಣ್ಯಕೇಶ ಕಾರ್ಯಕಾರಿಣಿಯ ನಿರ್ದೇಶಕರಾದಂತಹ ಸನ್ಮಾನ್ಯ ಶ್ರೀ ಸುರೇಶನ ಬೆಲ್ಲದವರೇ ಹಾಗೂ ರಾಜ್ಯದ ರೈತ ಮೋರ್ಚಾ ಉಪಾಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ದೊಡ್ಡಪ್ಪನ ಬೆಂಡವಾಡೆ ಅವರೇ, ಕಬ್ಬೂರು ನಾಗರಮೂಳಿ ಗ್ರಾಮದ ಹಿರಿಯರು ಮತ್ತು ಭೂನ್ಯಾಯ ಮಂಡಳಿ ಈಗ ನೂತನವಾಗಿ ಸದಸ್ಯರಾದಂಥ ದಾನಪ್ಪನ ಕೊಟಬಾಗಿ ಅವರು ಮತ್ತು ಕೆಎಂಎಫ್ ನಿರ್ದೇಶಕರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ನಿವೃತ್ತಿ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ನ್ಯಾಯವಾದಿಗಳಾದಂಥ ವಿರೂಪಾಕ್ಷನ ಇತಿ ಅವರೇ ಮತ್ತು ಚಿಕ್ಕೋಡಿ ತಾಲೂಕಿನ ದಂಡಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಸಂಪಗಾವಿ ಸಾಹೇಬ್ರೆ, ಚಿಕ್ಕೋಡಿ ತಾಲೂಕಿನ ಸಿಪಿಐ ಸಾಹೇಬರಾದಂಥ ಪಾಟೀಲ್ ಸಾಹೇಬ್ರೆ ಮತ್ತು ವೇದಿಕೆ ಮೇಲೆ ಈ ನಮ್ಮ ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಗ್ರಾಮದ ರಾಯಭಾಗ ಮತ್ತು ಕ್ಷೇತ್ರದ ನನಗೆ ಹೆಮ್ಮೆಯ ಸುಪುತ್ರಿ ಕುಮಾರಿ ಕಾಮಗೌಡರವರು ಕೂಡ ಒಂದು ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಪ್ರಥಮ ಸ್ಥಾನ ಗಳಿಸಿ ಕಬ್ಬೂರು ಗ್ರಾಮದ ಕೀರ್ತಿಯನ್ನು ತಂದಿದ್ದಳು. ಚಿಕ್ಕೋಡಿ ಸಿಪಿಐ ಆರ್ ಆರ್ ಪಾಟೀಲ್ ರವರು ಕೂಡ ಹೇಳಿದ್ರು, ನಾವು ಪ್ರತಿಯೊಂದು ಕೆಲಸ ಶಾಸಕರ ಮೇಲೆ ಜನಪ್ರತಿನಿಧಿಗಳ ಮೇಲೆ ಹಾಕುವುದು ಒಳ್ಳೆಯದಲ್ಲ, ಅದಕ್ಕಿಂತನೂ ನಮ್ಮ ಊರು ನಮ್ಮ ಜವಾಬ್ದಾರಿ ಅಂತ ನಾವೇ ಶಾಲೆಗಳ ಬಗ್ಗೆ ಕಾಳಜಿ ವಹಿಸಬೇಕು ಎಂದ್ರು. ಹಾಗೂ ತಾವು ಮಾಡಿದ ಉದಾಹರಣೆಯನ್ನ ಹೇಳಿದ್ರು. ಸ್ವತಃ ತಾವು ತಮ್ಮ ಊರಿನ ಶಾಲೆಗೆ 2 ದಿನಗಳ ಹಿಂದಷ್ಟೇ 300 ಸಸಿಗಳನ್ನ ಕಳುಹಿಸಿ ಪ್ರತಿಯೊಂದಕ್ಕೂ ಡ್ರಿಪ್ ವ್ಯವಸ್ಥೆಯನ್ನ ಮಾಡಿದ್ದಾರೆ ಮತ್ತು ತಮ್ಮ ಮಕ್ಕಳಿಗೆ ಶಿಕ್ಷಣ ಒಳ್ಳೆಯ ಹಾಗೂ ಚೆನ್ನಾಗಿ ಕಲಿಸಲಿ, ಊರಿಗೆ ಹೆಮ್ಮೆ ತರುವ ಹಾಗೆ ಕಲಿಸಿ ಎಂದು ಹೇಳಿದ್ರು. ಏನು ಇಂಡೈರೆಕ್ಟ್ ಆಗಿ ಹೇಳೋದು, ಈಗ ನೋಡಿ ಇಲ್ಲೆಲ್ಲ ನೋಡಿದ್ರೆ ಲಕ್ಷ ಲಕ್ಷಗಳು ಏನು ಬಹುಶಃ ಹೊಸ ಹೊಸ ಬಿಲ್ಡಿಂಗ್ ಗಳನ್ನ ಆಗ್ಬೇಕು, ಅಷ್ಟೊಂದು ಅಮೌಂಟ್ ಬರ್ತಾ ಇದೆ ನಿಮ್ಮ ಊರುಗಳಿಗೆ. ನೀವೆಲ್ಲರೂ ನಿಜವಾಗ್ಲೂ ಭಾಗ್ಯವಂತರು, ಯಾಕಂದ್ರೆ ನೀವೆಲ್ಲರೂ ಈಗ ನೋಡಿ. ಆಮೇಲೆ ಇನ್ನೊಂದು, ನಾನು ಊರವ್ರಿಗೆ ಇದೇ ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಪ್ರತಿಯೊಂದಕ್ಕೂ ಎಲ್ಲವನ್ನು ನಾವು ಶಾಸಕರ ಮೇಲೆ ಆಗಲಿ ಜನಪ್ರತಿನಿಧಿಗಳ ಮೇಲೆ ಆಗಲಿ ಹಾಕಿಕೊಂಡುವಂತ ಒಂದು ಸ್ವಭಾವ ಇರಬಾರ್ದು ನಮ್ಮಲ್ಲಿ. ನಾನು ನಮ್ಮೂರಿಂದನೇ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮೂರು ಹತ್ತನೇ ತಾಲೂಕಲ್ಲಿ ಒಂದು ಹಳ್ಳಿ ಇದೆ, ಅಲ್ಲಿ ಸುಮಾರು ಒಂದು 2,500 ಮಾತ್ರ ಜನಸಂಖ್ಯೆ ಇದೆ. ನಮ್ಮೂರು ಕನ್ನಡ ಶಾಲೆ ಇಷ್ಟು ಚೆನ್ನಾಗಿದೆಯಲ್ಲ, ಬಹುಶಃ ಸುತ್ತುವರಿ ಯಾವ ಒಂದು 2-3 ತಾಲೂಕಲ್ಲಿ ಯಾವ ಕಾನ್ವೆಂಟ್ ಕೂಡ ಇಲ್ಲ, ಅಷ್ಟೊಂದು ಚೆನ್ನಾಗಿದೆ ಪ್ರೈಮರಿ ಸ್ಕೂಲಲ್ಲಿ. ಅಲ್ಲಿ ನಮ್ಮೂರು ಪ್ರೈಮರಿ ಸ್ಕೂಲಿಗೆ ಬರಲಿಕ್ಕೆ ಸುತ್ತುವರಿ 2-3 ಹಳ್ಳಿಯಿಂದ ಖಾಸಗಿ ವಾಹನಗಳು ಬರ್ತಾವೆ ಹುಡುಗರನ್ನ ತೊಗೊಂಡು ಆ ಊರು ಪ್ರೈಮರಿ ಸ್ಕೂಲಿಗೆ. ಅಲ್ಲಿ ನಾವೇನು ಮಾಡೀವಿ, ಊರಲ್ಲಿ ಎಲ್ಲರೂ ಕೂಡಿ ಕಮಿಟಿ ಮಾಡಿಕೊಂಡು ವಿದ್ಯಾವಂತರು ಮಕ್ಕಳಿಗಿರೋರು ಪ್ರತಿಯೊಬ್ಬರು ಕೇರ್ ತೊಗೋತೀವಿ. ಅಲ್ಲಿ ಒಳ್ಳೆ ಕಂಪೌಂಡ್ ಇದೆ, ಒಳ್ಳೆ ಗಾರ್ಡನ್ ಇದೆ, ಹುಡುಗರಿಗೆ ಆಟದ ಮೈದಾನ ಇದೆ. ಅಲ್ಲಿ ಇಷ್ಟೊಂದು ಚೆನ್ನಾಗಿ ಗಾರ್ಡನ್ ಎಲ್ಲ ಮಾಡಿದಾರಲ್ಲ, ಯಾವ ಕಾನ್ವೆಂಟ್ ಸ್ಕೂಲಲ್ಲಿ ಅಷ್ಟು ಚೆನ್ನಾಗಿ ಗಾರ್ಡನ್ ಇದೆ. ನಾವು ಕೂಡ ಹೋದ ಪ್ರತಿ ಸರಿ ಅಲ್ಲೆಲ್ಲ ಕೇರ್ ತೊಗೋತೀವಿ. ಈಗ ಒಂದು 2 ದಿವಸದಿಂದನೇ ಮತ್ತೆ ನಾನು ಸುಮಾರು ಒಂದು 300 ಗಿಡಗಳನ್ನು ಕಳಿಸ್ಕೊಟ್ಟೆ. ನಾನು ಎಲ್ಲ ನಮ್ಮ ಆರೋಪಗಳಿಗೆಲ್ಲ ಮಾತಾಡಿಬಿಟ್ಟು ಅತನೇ ರಾಯಭಾಗ ಎಲ್ಲರಿಗೆ ಪತ್ರ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅವೆಲ್ಲ ಪ್ರತಿ ಗಿಡಗಳಿಗೆ ಕೂಡ ಡ್ರಿಪ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ.
ಈ ಸಂದರ್ಭದಲ್ಲಿ ರಾಯಭಾಗ ಶಾಸಕರಾದ ದುರ್ಯೋಧನ್ ಐಹೊಳೆ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರು ನಾಗರಮುನ್ನೋಳಿ ಪವನ್ ಕತ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.